ಬಟ್ ನಾನು ಲೀಲಾ ಶ್ರೀನಿವಾಸ್ ಮುಂಚೆನೇ ಸುದ್ದಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಯೂರಿಯಾ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಶುರುವಾಗಿದೆ. ರೈತರನ್ನ ನಿಯಂತ್ರಿಸುವುದೇ ಪೊಲೀಸರಿಗೆ ಕಷ್ಟವಾಗಿದೆ. ಬೆಳೆ ಹಾಳಾದ ಮೇಲೆ ಗೊಬ್ಬರ ಬಂದ್ರೆ ಉಪಯೋಗವೇನಿದೆ? ಸಾವಿರಾರು ಟನ್ ಟೊಮೆಟೊ ರಫ್ತುಗೊಂಡಿದೆ. ಮಾರುಕಟ್ಟೆಗೆ ಬಂದಿದ್ದ ಲಾರಿಗಳು ನಿಂತಲೇ ನಿಂತಿದೆ. ಹಣ್ಣಿನ ಮೇಲೆ ಮಚ್ಚೆ ಉಂಟಾಗಿ ಕೊಳ್ಳೋರೇ ಇಲ್ಲದಂತಾಗಿದೆ. ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ಲ, ಗಂಡನ ಮನೆಯವರೇ ಹೊಡೆದು ಕೊಂದ್ರ. ಪೊಲೀಸರು ಪ್ರಕರಣ ಮುಚ್ಚಿಹಾಕಲು ಯತ್ನಿಸಿದ್ರ. ಬೆಂಗಳೂರಿನಲ್ಲಿ KGF 2 ಚಿತ್ರೀಕರಣ ನಡೆಯಲಿದೆ. ರಾಖಿ ಬಾಯ್ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಸಿದ್ಧತೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯ ಮಿನರ್ವಾ ಮಿಲ್ಸ್ ಬಳಿ ಸೆಟ್ ಹಾಕಲಾಗಿದೆ. ಮಳೆಯಿಂದಾಗಿ ಹೊರ ರಾಜ್ಯಗಳ ಮಾರುಕಟ್ಟೆ ಬಂದ್ ಆಗಿರುವುದು ಹಾಗೂ ಜಮೀನಿನಲ್ಲಿ ಬೆಳೆಯ ಗುಣಮಟ್ಟ ಕಡಿಮೆಯಾಗಿರುವ ಕಾರಣಕ್ಕೆ ಕೋಲಾರದ ಟೊಮೆಟೊ ಬೆಳೆಗಾರರ ಲಾಭದ ಕನಸು ಭಗ್ನಗೊಂಡಿದೆ. ಮುಂಬೈ ಸೇರಿದಂತೆ ಹೊರ ರಾಜ್ಯದ ಹಲವೆಡೆ ಮಳೆ ಹಿನ್ನೆಲೆ ಏಷ್ಯಾದ ಅತಿದೊಡ್ಡ ಮಾರುಕಟ್ಟೆ ಕೋಲಾರದಲ್ಲಿ ಟೊಮೆಟೊ ಬೆಲೆ ಇಳಿಕೆಯಾಗಿದೆ. ಬೇಡಿಕೆ ಕೊರತೆಯಿಂದ ಕೋಲಾರ ಮಾರುಕಟ್ಟೆಯಿಂದ ಹೊರ ರಾಜ್ಯಗಳಿಗೆ ತೆರಳುವ ಟೊಮೆಟೊ ಪ್ರಮಾಣ ಇಳಿಕೆಯಾಗಿದೆ. ಮುಂಬೈನಲ್ಲೇ ಮಳೆ ಹಿನ್ನೆಲೆ ಮಾರುಕಟ್ಟೆಗೆ ಬಂದಿದ್ದ ಲಾರಿಗಳು ನಿಂತಲೇ ನಿಂತಿದೆ. ಕಳೆದ ಎರಡು ಮೂರು ದಿನಗಳಿಂದ ಉತ್ತರ ಭಾರತ ಮತ್ತು ಮಹಾರಾಷ್ಟ್ರ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಬೀಳ್ತಾ ಇರೋದ್ರಿಂದ ಇವತ್ತೆಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗಿರ್ತಕ್ಕಂಥದ್ದು ಮತ್ತು ಆ ಭಾಗದಲ್ಲೆಲ್ಲ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಇವತ್ತು ಕೋಲಾರ ಮಾರ್ಕೆಟಿಂದ ಟೊಮೆಟೊ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಿತ್ತು. ಇವತ್ತು ನಾಸಿಕ್ ಇರ್ಬೋದು, ಈ ಉತ್ತರ ಭಾರತದ ಕಡೆ ಎಲ್ಲ ಕೂಡ ರಾಜಸ್ಥಾನ, ಜೈಪುರ ಈ ಕಡೆ ಎಲ್ಲ ಕೂಡ ಕೋಲಾರದಿಂದ ಹೆಚ್ಚಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ, ಜಿಟಿ ಮಳೆ ಕಾರಣ ಟೊಮೆಟೊ ಗುಣಮಟ್ಟ ಇಳಿಕೆಯಾಗಿದೆ. ಜಿಟಿ ಮಳೆಯಿಂದಾಗಿ ಗಿಡದಲ್ಲೇ ಟೊಮೆಟೊ ಹಣ್ಣಿನ ಮೇಲೆ ಮಚ್ಚೆ ಉಂಟಾಗಿ ಕೊಳ್ಳೋರಿಲ್ಲದಂತಾಗಿದೆ. 15 kg ಬಾಕ್ಸ್ ಕೇವಲ 80 ರಿಂದ 100-120 ರೂಪಾಯಿಗೆ ಮಾರಾಟ ಆಗ್ತದೆ. ರೇಟ್ ಕೂಡ ತೀವ್ರ ಕುಸಿತಾಗಿದೆ. ಒಂದು ಕಡೆ ಪಾರ್ಸಲ್ ಹೋಗ್ತಾ ಇಲ್ಲ ಮತ್ತು ಇಲ್ಲಿ ಬರ್ತಾ ಇರತಕ್ಕಂಥ ಟೊಮೆಟೊ ಕೂಡ ಕ್ವಾಲಿಟಿ ಬರ್ತಾ ಇಲ್ಲ. ಕ್ವಾಲಿಟಿ ಬರ್ತಕ್ಕಂಥ ಟೊಮೆಟೊ 200 ರೂಪಾಯಿ ಹೋಗ್ತಾ ಇದೆ. ಅದೆಲ್ಲೋ ಕೆಲವು ಕಡೆ ಮಾತ್ರ ಪಾರ್ಸಲ್ ಹೋಗ್ತಾ ಇದೆ. ಈ ಒಂದು ಮಳೆ ಅಬ್ಬರದಿಂದ ಏನು ಎಲ್ಲ ಜಲಾವೃತ ಆಗಿರೋದ್ರಿಂದ ಕೂಡ ಗಾಡಿಗಳು ಸಾಗಾಟ ಮಾಡಲಿಕ್ಕೆ ಕೂಡ ಅನಾನುಕೂಲ ಆಗಿರೋದ್ರಿಂದ ಇವತ್ತು ರೇಟ್ ಕೂಡ ತೀರಾ ಕಡಿಮೆ ಆಗಿದೆ. ಮಾರುಕಟ್ಟೆಯಲ್ಲಿ 15 kg ಬ್ಲಾಕ್ ಸೀಡ್ಸ್ ಟೊಮೆಟೊ ಬೆಲೆ ಗರಿಷ್ಠ 190 ರೂಪಾಯಿ ಇದೆ. ನಾಟಿ ಟೊಮೆಟೊ ಒಂದು ಬಾಕ್ಸ್ ಬೆಲೆ ಗರಿಷ್ಠ 450 ರೂಪಾಯಿ, ಕನಿಷ್ಠ 250 ರೂಪಾಯಿ ಇದೆ. ಈ ಮೊದಲು 350 ರೂಪಾಯಿ ಇದ್ದ ಸೀಡ್ಸ್ ಟೊಮೆಟೊ ಬೆಲೆ ಇತ್ತು. ಈ ಬಗ್ಗೆ ಮಾತನಾಡಿರೋ ಮಂಡಿ ಮಾಲೀಕರು ಮಳೆಯಿಂದಾಗಿ ಬೇಡಿಕೆ ಕುಸಿದು ಬೆಲೆ ಇಳಿಕೆಗೆ ಕಾರಣವಾಗಿದೆ ಅಂತ ತಿಳಿಸಿದ್ದಾರೆ. ಡಿಎನ್ ಲಕ್ಷ್ಮೀಪತಿ, ನ್ಯೂಸ್ ಅಲರ್ಟ್ ಕೋಲಾರ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಅಭಾವ ಎದುರಾಗಿದೆ. ಪರಿಣಾಮ ಯೂರಿಯಾ ಗೊಬ್ಬರಕ್ಕಾಗಿ ಜಿಲ್ಲೆಯ ಹಲವು ಕಡೆ ನೂಕುನುಗ್ಗಲು ಉಂಟಾಗಿದೆ. ಸದ್ಯ ಗೊಬ್ಬರ ಖರೀದಿಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದ ರೈತರು ಗೊಬ್ಬರ ಸಿಗದ ಕಾರಣಕ್ಕೆ ಅಸಮಾಧಾನಗೊಂಡು ಮನೆಯತ್ತ ತೆರಳಿದ ಘಟನೆ ನಡೆಯಿತು. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಶುರುವಾಗಿದೆ. ಸದ್ಯ ಗೊಬ್ಬರ ಬಂದಿದೆ ಎಂಬ ಮಾಹಿತಿ ಆಧರಿಸಿ ರೈತರ ನೂಕುನುಗ್ಗಲು ಉಂಟಾಗಿದೆ. ಅಂದಹಾಗೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಎಪಿಎಂಸಿಯಲ್ಲಿ ಘಟನೆ ನಡೆದಿದೆ. ಗೊಬ್ಬರ ಬಂದಿದೆ ಎಂಬ ಮಾಹಿತಿ ಆಧರಿಸಿ ಕೊರೋನಾ ಭೀತಿ ಲೆಕ್ಕಿಸದೆ ನೂರಾರು ರೈತರು ಆಗಮಿಸಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು. ಇನ್ನು ಸುಮಾರು 3,000 ಟನ್ಗೂ ಅಧಿಕ ಯೂರಿಯಾ ಗೊಬ್ಬರ ಬೇಡಿಕೆ ಇದ್ದಾದ್ರೂ ಸರ್ಕಾರದಿಂದ ಕೇವಲ ಸುಮಾರು 1,000 ಟನ್ನಷ್ಟು ಮಾತ್ರ ಪೂರೈಕೆಯಾಗಿತ್ತು. ಪರಿಣಾಮ ಸಮರ್ಪಕ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಗಲಾಟೆ ಆರಂಭಿಸಿದ ಪರಿಣಾಮ ನೂಕುನುಗ್ಗಲು ಉಂಟಾಯಿತು. ತಕ್ಷಣ ರೈತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಇದೇ ವೇಳೆ ಮಾತನಾಡಿದ ರೈತರು, ಮಳೆಯಿಂದ ತೇವಾಂಶ ಹೆಚ್ಚಿರುವ ಭೂಮಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ. ಇದರಿಂದಾಗಿ ಗೊಬ್ಬರಕ್ಕಾಗಿ ದಿನಾಲೂ ಎಡತಾಕುವಂತಾಗಿದೆ. ಅಧಿಕಾರಿಗಳನ್ನ ಕೇಳಿದರೆ ನಮಗೆ ಸರಿಯಾಗಿ ಗೊತ್ತಾಗುತ್ತಿಲ್ಲ ಎನ್ನುತ್ತಿದ್ದಾರೆ. ಹಂಗಾಮು ಮುಗಿದ ಬೆಳೆ ಹಾಳಾದ ಬೆಲೆ ಗೊಬ್ಬರ ಬಂದರೆ ಏನು ಉಪಯೋಗ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ದಾನೇಶ್ ನ್ಯೂಸ್ ಅಲರ್ಟ್ ಗದಗ. ಎಲ್ಲೆಂದರಲ್ಲೇ ಗಣಪತಿ ಕೂರಿಸಿ ಹಬ್ಬ ಆಚರಿಸುವ ಬದಲು ಸಾರ್ವಜನಿಕವಾಗಿ ಒಂದು ಕಡೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತೆ ಸಾರ್ವಜನಿಕರಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿನಾಯಕ್ ಮನವಿ ಮಾಡಿದ್ದಾರೆ. ಹನೂರು ಸುತ್ತಮುತ್ತಲಿನ ವಿವಿಧ ಕೋಮಿನ ಮುಖಂಡರ ಸಭೆ ನಡೆಯಿತು. ಸಭೆಯಲ್ಲಿ ಗಣೇಶ ಹಬ್ಬದಂದು ಎಲ್ಲಾ ಕಡೆ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಬದಲು ಒಂದು ಕಡೆ ಏಕಗಣಪತಿ ಪ್ರತಿಷ್ಠಾಪನೆ ಮಾಡಿದರೆ ಉತ್ತಮ ಅಂತ ಚಾಮರಾಜನಗರ ಜಿಲ್ಲೆಯ ಹನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿನಾಯಕ್ ಸಲಹೆ ನೀಡಿದ್ದಾರೆ. ದೊಡ್ಡ ಮಟ್ಟದಲ್ಲಿಯೂ ಎಲ್ಲ ಕೋಮಿನವರು ಒಂದು ಯಜಮಾನರು ಮಾಡಲೇಬೇಕು ಅಂತಿಲ್ಲ. ಮಾಡಿದರೆ ಕಾಂಗ್ರೆಸ್ ವ್ಯವಸ್ಥೆ ಮತ್ತು ಈಗಿನ ವ್ಯವಸ್ಥೆ ಕೊರೋನಾ ವ್ಯವಸ್ಥೆಗೂ ಭಾಳ ಉತ್ತಮರಾಗ್ತದೆ ಅಂದರೆ ನನ್ನ ಈ ಒಳಗೆ ನೀವು ಕೆಲಸಕ್ಕೆ ಕಾಲ್ ಪ್ರಿಂಟ್ ಮಾಡಿರ್ತೀರಿ, ಸಂಘ ಸಂಸ್ಥೆಗಳು ಅಥವಾ ಲೀಡರ್ಶಿಪ್ನೆಲ್ಲ ಮಾಡಿರ್ತೀರಿ. ಮಾಡಿದ್ದೆ ಏನಾಗುತ್ತೆ, ಅದು ಕಡೆಗೆ ಸ್ವಲ್ಪ ಸಮಯ ಲೇಟಾಗಿ ಹೇಳಿದರೆ ನೀವೇನು ಆಗ್ತಿದ್ರು ಆಗೋದಿಲ್ಲ, ಆಲ್ರೆಡಿ ಮಾಡಿ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ ಅಡ್ವಾನ್ಸ್ ಆಗಿ ಒಂದು 15 ದಿವಸ ಮೊದಲೇ ಇವಾಗ ನಾನು ನಿಮ್ಮ ಮೂಲಕವಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಪ್ರಸ್ತುತ ಜಿಲ್ಲೆಯಾದ್ಯಂತ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ಅದನ್ನು ನಿಯಂತ್ರಣ ಮಾಡಲು ಸಾರ್ವಜನಿಕರು ಸಹಕರಿಸಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕರಿಸಿ ಏಕಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಣ ಅಂತ ಮನವಿ ಮಾಡಿದ್ರು. ಎಲ್ಲರೂ ಸೇರಿ ಎಲ್ಲರಿಗೂ ಅನುಕೂಲ ಆಗುವಂತ ಸ್ಥಳದಲ್ಲಿ ಗಣಪತಿ ಪೂಜೆ ಮಾಡೋಣ. ಅಲ್ಲಿಯ ಸಾರ್ವಜನಿಕವಾಗಿ ಆದಿನ ಪೂಜೆ ಮಾಡಿದಾಗ ಏನು ಹೇಗೆ ಪೂಜೆ ಮಾಡುವುದು ಅಂತ ಒಂದು ಒಂದೊಂದು ಧರ್ಮ ನಿಮ್ಮಲ್ಲಿರುವಂಥ ಒಂದೊಂದು ಬೀದಿಯವರು ಒಂದೊಂದು ದಿವಸ ಪೂಜೆ ಇಟ್ಕೊಂಡ್ರೆ ಪ್ರತಿ ದಿವಸ ಗಣಪತಿ ಬೇರೆ ಬೇರೆ ಅಭಿಷೇಕದಲ್ಲಿ 21 ದಿವಸಕ್ಕೆ 21 ಸಿಹಿತಿಂಡಿಗಳು ಪೂಜೆ ಮಾಡಬೇಕು ಅಂತ ಗಣಪತಿ ಒಂದು. ಇನ್ನು ಪೊಲೀಸರ ಮನವಿಗೆ ಸ್ಪಂದಿಸಿದ ಸಾರ್ವಜನಿಕರು ಕೊರೋನಾ ನಿಯಂತ್ರಣಕ್ಕೆ ಏಕಗಣಪತಿ ಪ್ರತಿಷ್ಠಾಪನೆ ಮಾಡುವುದು ಸೂಕ್ತ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ತಿಳಿಸಿದ್ದಾರೆ. ಎಂಎಂ ರಹಮಾನ್ ನ್ಯೂಸ್ ಅಲರ್ಟ್ ಚಾಮರಾಜನಗರ. ಆಕೆ 7 ತಿಂಗಳ ಗರ್ಭಿಣಿ, ಆದ್ರೀಗ ಆಕೆ ಅನುಮಾನಾಸ್ಪದವಾಗಿ ಸಾವು ಕಂಡಿದ್ದಾಳೆ. ಹೀಗಾಗಿ ಆಕೆಯ ಮನೆಯವರೆಲ್ಲ ಇದೀಗ ಆಕೆಯದ್ದು ಕೊಲೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ಅದ್ಯಾಕೋ ಈ ಸಾವಿನ ಬಗ್ಗೆ ತನಿಖೆ ನಡೆಸಲು ರೆಡಿಯಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಾಂಪಳ್ಳಿ ಗ್ರಾಮದಲ್ಲಿ 7 ತಿಂಗಳ ಗರ್ಭಿಣಿ ರತ್ನಮ್ಮ ಅನುಮಾನಾಸ್ಪದವಾಗಿ ಸಾವು ಕಂಡಿದ್ದಾಳೆ. ಇದೀಗ ಆಕೆಯ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಎದ್ದಿವೆ. ಅಂದಹಾಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಾಂಪಳ್ಳಿ ಗ್ರಾಮದ ಚಿನ್ನರಾಜು ಎಂಬಾತನ ಜೊತೆ ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮೃತ ಗೃಹಿಣಿ ರತ್ನಮ್ಮ ಸಾವು ಕಂಡಿದ್ದಾಳೆ. ಆದರೆ ಆಕೆಯ ಕುಟುಂಬಸ್ಥರು ಮಾತ್ರ ರತ್ನಮ್ಮನನ್ನ ಹೊಡೆದು ಕೊಲೆ ಮಾಡಲಾಗಿದೆ. ನಮ್ಮ ಮಕ್ಕಳ ಸಾವಿಗೆ ಗಂಡ ಚಿನ್ನರಾಜು ಹಾಗೂ ಅತ್ತೆ ಸುಂದರಮ್ಮ ಕಾರಣ ಅಂತ ಮಾಂಪಳ್ಳಿ ಪೊಲೀಸರ ಮೊರೆ ಹೋಗಿದ್ದಾರೆ. ಆದರೆ ಪೋಷಕರು ದೂರು ನೀಡಿದ್ರು ಮಾಂಪಳ್ಳಿ ಪೊಲೀಸರು ಮಾತ್ರ ಆತ್ಮಹತ್ಯೆ ಎಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರಂತೆ. ರತ್ನಮ್ಮ ಅನ್ನೋರಕ್ಕ ಶಾಂತಮ್ಮ ಅಂತ ನನ್ನ ತಂಗಿನ ಮಾಂಬಳಿಗೆ 2 ವರ್ಷದಿಂದ ಮದುವೆ ಮಾಡಿಕೊಟ್ಟಿದ್ಲು. ಅವಳ ಗಂಡ ತಿಂದ್ರಾಜು ಅಂತ, ರತ್ನ ಸುಂದ್ರಮ್ಮ ಅಂತ ಬೇಳಿ ಮೊನ್ನೆ ಜಗಳ ಮಾಡಿ ಕಳಿಸ್ತಾ ಇದ್ದ. ಈಗ ಅವಳನ್ನ ನಿನ್ನೆ ದಿನ 3 ಗಂಟೆಲಿ ಹೊಡೆದು 7 ತಿಂಗಳ ಬಸ್ನ ಸಾಯಿಸ್ಬಿಟ್ಟಾರ. ತಗೊಂಡು ಎಣಕ್ಕೂ ಯಮನಕ್ಕೂ ಒಳಗಲ್ಲ ಹಾಕ್ಬಿಟ್ಟು 24 ಗಂಟೆ ಟೈಮ್ ಆಯ್ತು, ಒಳಗೆ ಏನೋ ಮಾಡಿಲ್ಲ. ಇನ್ನು ನಮ್ಗೆ ನೀವೇ ನಮ್ಗೆ ಒಳ್ಳೆ ಪರಿಹಾರ ದೊರಕಿಸ್ಕೊಡ್ಬೇಕು, ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಿಕೊಡಿ ಸ್ವಾಮಿ. ಇನ್ನು ಪ್ರಕರಣ ಸಂಬಂಧ ಪರಿಶೀಲನೆಗೆ ಬಂದ ಯಳಂದೂರು ತಹಶೀಲ್ದಾರ್ಗೆ ಮೃತಳ ಪೋಷಕರು ಕೊಲೆ ಎಂದು ದೂರು ನೀಡಿದ್ದಾರೆ. ಹೀಗಾಗಿ ಕೊಳ್ಳೇಗಾಲ ಉಪವಿಭಾಗದ ಆಸ್ಪತ್ರೆಯಲ್ಲಿ ವೈದ್ಯರು ರತ್ನಮ್ಮಳ ಶವ ಪರೀಕ್ಷೆ ನಡೆಸಿದ್ದಾರೆ. ಒಟ್ಟಲ್ಲಿ ದೂರು ನೀಡಿದರೂ ಸಹ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಮಾಂಪಳ್ಳಿ ಪೊಲೀಸರ ವಿರುದ್ಧ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಈ ಸಾವಿನ ಬಗ್ಗೆ ಪೊಲೀಸರು ತನಿಖೆ ನಡೆಸಲು ರೆಡಿಯಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಎಂಎಂ ರಹಮಾನ್ ನ್ಯೂಸ್ ಅಲರ್ಟ್ ಚಾಮರಾಜನಗರ. ಕಳೆದ ಬಾರಿ ನೆರೆಗೆ ತುತ್ತಾಗಿದ್ದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲವು ಗ್ರಾಮಗಳಿಗೆ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ನೀರನ್ನು ಒಂದೇ ಬಾರಿಗೆ ಬಿಡದಂತೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ದಾಸನಪುರ, ಮುಳ್ಳೂರು, ಹಳೆಹಂಪಾಪುರ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇರಳದ ವೈನಾಡುವಿನಲ್ಲಿ ಮಳೆ ಹೆಚ್ಚಾದ್ದರಿಂದ ನೀರಿನ ಪ್ರಮಾಣದ ಏರಿಕೆಯಾಗುತ್ತಿದೆ. ವರ್ಷ ವಿಶೇಷವಾಗಿ ಕಬಿನಿ ಮತ್ತೆ ಕೆಆರ್ಎಸ್ ಬಿಟ್ಟ ಅಪಾರ ಪ್ರಮಾಣದ ನೀರು ಸುಮಾರು 2,25,000 ಕ್ಯೂಸೆಕ್ಸ್ ನೀರಿಂದ ಕೊಳ್ಳೆಗಾಲದ ಸುಮಾರು 5 ಗ್ರಾಮಗಳಲ್ಲಿ ನಮಗೆ ಮನೆಗಳಿಲ್ಲ, ನೀರು ಮನೆಗಳು ಹಾಳಾಗಿ ಮನೆಗಳು ಶಿಥಿಲವಾಗಿ ಜೊತೆಗೆ ಬೆಳೆ ಹಾನಿ ಆಗಿದೆ. ಈಗ ಕುರಿತು ಬೆಳೆ ಹಾನಿಗೆ ನಾವೇನು ಪರಿಹಾರ ಕೊಡಬೇಕಾಗಿದೆ, ಅದು ಆಗಿದೆ. ಜೊತೆಗೆ ಮನೆಗಳ ನಿರ್ಮಾಣನೂ ಕೂಡ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಕೆಲವು ಕಡೆ ರಾಜೀವ್ ಗಾಂಧಿ ಅಸೋಸಿಯೇಷನ್ ಹೌಸಿಂಗ್ ಕಾರ್ಪೊರೇಷನ್ ಒಂದಷ್ಟು ಕೊಡುತ್ತೆ. ಈಗ ಈ ಬಾರಿಗೂ ಕೂಡ ವಿಶೇಷವಾಗಿ ವಯನಾಡು ಆ ಭಾಗದಲ್ಲಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ಈಗ ನೀರಿನ ಪ್ರಮಾಣ ನಿಧಾನ ಹೆಚ್ಚಾಗ್ತಾ ಇದೆ. ನಾನು ಈಗ ತಾನೇ ಕಾವೇರಿ ನಿಗಮದ ಜೊತೆ ನಾನು ಮಾತಾಡ್ತೀನಿ. ಯಾವುದೇ ಕಾರಣಕ್ಕೆ ನೀವು ನೀರನ್ನು ಒಂದು ಸಲ ಬಿಡೋದನ್ನು ನೀವು 2 ಲಕ್ಷದವರೆಗೂ ಮುಟ್ಟಿಸಬಾರ್ದು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನೀರನ್ನು ಒಂದೇ ಬಾರಿಗೆ ಬಿಡದಂತೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚನೆ ನೀಡಿದ್ದೇನೆ. ಪ್ರತಿ ಗಂಟೆಗೂ ನೀರಿನ ಪ್ರಮಾಣವನ್ನ ತಿಳಿಸಲು ಹೇಳಿದ್ದೇನೆ ಅಂತ ಹೇಳಿದ್ರು. ಇನ್ನು ಕಳೆದ ಬಾರಿ ಸಾಕಷ್ಟು ನಷ್ಟವಾಗಿತ್ತು. ಈ ಬಾರಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಡ್ಯಾಂಗಳಿಗೆ ಬರುವ ಹೆಚ್ಚಿನ ಪ್ರಮಾಣದ ನೀರನ್ನ ಹಂತ ಹಂತವಾಗಿ ಬಿಡುವಂತೆ ಕಂದಾಯ ಸಚಿವರು ಸೂಚನೆ ನೀಡಿದ್ದಾರೆ. ಮೊದಲನೇದು ನೀರಿನ ಪ್ರಮಾಣ ಆ ಡ್ಯಾಮ್ ಇಂದ ಏನು ಬಿಡ್ತಾರೆ ಅದರ ಬಗ್ಗೆ ನಿಯಂತ್ರಣ ಇರ್ತದೆ. ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಒಳ ಹರಿವು ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಹೊರ ಹರಿವನ್ನು ಬಿಡ್ತಾ ಹೋಗಬೇಕು. ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಒಂದೇ ಸಲ ಬಿಡೋದು ಅಪಾಯಕರ ಅನ್ನೋದು ಎಲ್ಲ ಕೂಡ ಗೊತ್ತಾಗಿದೆ. ಆ ಒಂದು ಪರಿಸ್ಥಿತಿ ಈ ಸಲ ಬರಬಾರ್ದು ಅಂತ ಎಲ್ಲರೂ ಕೂಡ ಮಾನಿಟರ್ ನಾವು ಮಾಡ್ತಾ ಇದ್ದೀವಿ. ಅಲ್ಲದೆ ಒಟ್ಟಿಗೆ ನೀರನ್ನು ಬಿಡುವುದು ಅಪಾಯಕಾರಿ. ಗ್ರಾಮಗಳಿಗೆ ನೀರು ನುಗ್ಗುವುದನ್ನು ತಡೆಯಲು ತಡೆಗೋಡೆ ಕಟ್ಟಲು ಸಹ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ರು. ಎಂಎಂ ರೆಹಮಾನ್, ನ್ಯೂಸ್ ಅಲರ್ಟ್, ಚಾಮರಾಜನಗರ. ಮಳೆಯ ಪ್ರವಾಹ ಕಳೆದ ವರ್ಷದಂತೆ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸಿಲ್ಲ. ಈ ಹೆಚ್ಚಿನ ಅನಾಹುತ ಆಗಿಲ್ಲ. ಅಲ್ಲದೆ ಆಸ್ಪತ್ರೆಯಲ್ಲಿಯೇ ಕುಳಿತು ಸಿಎಂ ಯಡಿಯೂರಪ್ಪ ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಸಚಿವ ಟಿಎ ನಾರಾಯಣಗೌಡ ಹೇಳಿದ್ದಾರೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ನೇತೃತ್ವದಲ್ಲಿ ಮಳವಳ್ಳಿ ತಾಲೂಕು ಬಿಜೆಪಿ ಪದಾಧಿಕಾರಿಗಳ ಸಭೆ ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಮಳವಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಎಂಎನ್ ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಸಭೆಯ ಬಳಿಕ ಸಚಿವ ನಾರಾಯಣಗೌಡ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ ಒಂದು ವಾರದಿಂದ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನ ಹಲವೆಡೆ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ನಾವು ಸರಿಪಡಿಸಿದ ಸಾರಿ ಕೋರ್ಟ್ ಬಗ್ಗೆ ಈಗಾಗಲೇ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇಮಿಡಿಯೇಟ್ಲಿ ಅದು ಉಚ್ಚ ನ್ಯಾಯಾಲಯ ತೀರ್ಮಾನ ತಗೊಂಡು ನಾವು ಅಲ್ಲಿ 2ನೇ 3ನೇ ಸಾರಿ ಕೊಟ್ಟಿದ್ದೀವಿ. ಸ್ಟೇ ತರ್ತಾ ಇದ್ದಾರೆ, ಸ್ಟೇ ಸಿಗ್ತಾ ಇದೆ. ಅದೇನು ನಮ್ದೇನು ತಪ್ಪಿಲ್ಲ. ಆಮೇಲೆ ನಾನು ಚಾರ್ಜ್ ತಗೊಂಡು 6 ತಿಂಗಳಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಅಶೋಕಣ್ಣ ಚಾರ್ಜ್ ತಗೊಂಡು ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೋರ್ಟ್ ಸಮಯ ಬೇರೆ ಬೇರೆ ರೋಗಿ ಕೋರ್ಟಿಂದ ಸ್ಟೇ ತರುವಂಥ ಕೋರ್ಟ್ನಲ್ಲಿರೋ ನಾವು ಕಳೆದ ವರ್ಷ ಭಾರಿ ಪ್ರವಾಹ ಬಂದು ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿತು. ಅಲ್ಲದೆ ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಸಿಎಂ ಯಡಿಯೂರಪ್ಪ ಅವರು ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಿರ್ವಹಿಸಲು ಸೂಚಿಸಿದ್ದಾರೆ. ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ ಅಂತ ತಿಳಿಸಿದರು. ಅಲ್ಲದೆ ಪಕ್ಷದ ಸಂಘಟನೆ ಮಾಡುತ್ತಿದ್ದು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಪದಾಧಿಕಾರಿಗಳ ಸಭೆ ನಡೆಸಿ ಪಕ್ಷದ ಆಗುಹೋಗುಗಳ ಬಗ್ಗೆ ಪದಾಧಿಕಾರಿಗಳಿಂದ ತಿಳಿದು ಬಳಿಕ ಸಂಘಟನೆ ಮಾಡುವುದಾಗಿ ತಿಳಿಸಿದರು. ಇನ್ನು ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಗೆದ್ದು 1.5 ವರ್ಷವಾದರೂ ಇನ್ನೂ ಕೂಡ ಅಧ್ಯಕ್ಷರ ಮೀಸಲಾತಿ ಸಮಸ್ಯೆ ಬಗೆಹರಿದಿಲ್ಲ. ಈ ಬಗ್ಗೆ ಪ್ರಶ್ನೆಗೆ ಸಚಿವರು, ನಾನು ಸಚಿವನಾಗಿ 6 ತಿಂಗಳಾಗಿದೆ, ಯಾವುದೇ ಸರ್ಕಾರ ಆಗಲಿ ಗುಂಡಿಗೆ ಬಿದ್ದಿದೆ, ಅದು ತಪ್ಪಾಗಿದೆ. ಅದಕ್ಕೋಸ್ಕರ ಓಲ್ ಓವರ್ ಇಂಡಿಯಾದಲ್ಲಿರುವಂಥ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳು ಮತ್ತು ಅವರ ಟೆಕ್ನಿಷಿಯನ್ ಎಕ್ಸ್ಪೀರಿಯನ್ಸ್ಗಳನ್ನ ಕರೆಸಿ ನಾವಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿ ಮಾಡಿಸಿದ್ರು. ಆ ಫ್ಯಾಕ್ಟ್ರಿ ಯಾವುದೇ ಥರಕ್ಕೂ ಹೇಳಿ ತಿನ್ನಬಾರ್ದು. ಒಂದಂತೂ ಸ್ಟಾರ್ಟ್ ಆಗೋಯ್ತು, ಅದಕ್ಕೇನು ತೊಂದರೆ ಇಲ್ಲ. ನಮ್ಮ ನಿರಾನಿಯವರು 11ನೇ ತಾರೀಕಿಗೆ ಅದನ್ನು ಶುರು ಮಾಡೋದಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರು. ಅದು ಸಿಗಲಿದೆ 15 ದಿವಸದಲ್ಲಿ ಆಗುತ್ತೆ. ನಮ್ಮ ಮೈ ಶುಗರು ಅದನ್ನು ಒಳ್ಳೆ ನಮ್ಮ ಸಲಹೆಗಳನ್ನು ತಗೊಂಡು ಉತ್ತಮ ಒಂದು ಸಾರಿ ಸ್ಟಾರ್ಟ್ ಮಾಡೋದು ಇನ್ಯಾವ ರೈತರಿಗೂ ತೊಂದರೆ ಆಗೋದ ರೀತಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವುದೇ ರೀತಿ ಫ್ಯಾಕ್ಟರಿ ಇನ್ನೊಂದ್ಸಲ ನಿಲ್ಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು, ಅಲ್ಲಿ ಲೇಬರ್ಗಳಿಗೆ ತೊಂದರೆ ಆಗಬಾರ್ದು. ಈಗಿರುವಂಥ ಲೇಬರ್ಗಳು ತೊಂದರೆ ಆಗಿರೋಕ್ಕೆ 25 ಲಕ್ಷ 2 ಚುಟ್ಕಿಲ್ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು. ನ್ಯಾಯಾಲಯದ ಹಂತದಲ್ಲಿ ಇದು ಸದ್ಯದಲ್ಲೇ ಬಗೆಹರಿಯಲಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ನಾವು ಜೆಡಿಎಸ್ ಪಕ್ಷ ಕಾರ್ಯಕರ್ತರನ್ನ ಸೆಳೆಯುವ ಪ್ರಶ್ನೆಯೇ ಇಲ್ಲ, ಪರೋಕ್ಷವಾಗಿ ಅವರೇ ಬರುವ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾದು ನೋಡಿ ಅಂತ ಮಾರ್ಮಿಕವಾಗಿ ಉತ್ತರಿಸಿದರು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಮಾಜಿ ಜಿಲ್ಲಾಧ್ಯಕ್ಷ ನಾಗಣ್ಣಗೌಡ, ಡಾಕ್ಟರ್ ಸಿದ್ದರಾಮಯ್ಯ, ಡಾಕ್ಟರ್ ಯಮದೂರು ಸಿದ್ದರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗೇಗೌಡ, ಮಾಜಿ ಅಧ್ಯಕ್ಷ ಹಬ್ಬಣ್ಣೆ ಬಸವರಾಜು ಸೇರಿದಂತೆ ಮತ್ತಿತರರು ಇದ್ದರು. ಎಎನ್ ಲೋಕೇಶ್, ನ್ಯೂಸ್ ಅಲರ್ಟ್, ಮಳವಳ್ಳಿ. ಬಹುನಿರೀಕ್ಷಿತ ಕೆಜಿಎಫ್ 2 ಸಿನಿಮಾದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯಲಿದೆ. ಸದ್ಯ ಬೆಂಗಳೂರಿನ ಮಿನರ್ವಾ ಮಿಲ್ಸ್ ಬಳಿ ಕೊನೆಯ ಹಂತದ ಚಿತ್ರೀಕರಣಕ್ಕೆ ಸೆಟ್ ನಿರ್ಮಿಸಲಾಗಿದೆ. ಇಲ್ಲಿಯೇ ಅಂತಿಮ ಚಿತ್ರೀಕರಣ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಕೆಜಿಎಫ್ 2 ಸಿನಿಮಾದ ಕೊನೆಯ ಭಾಗದ ಚಿತ್ರೀಕರಣ ಎಲ್ಲಿ ನಡೆಯುತ್ತದೆ ಗೊತ್ತಾ? ಮೂಲಗಳ ಪ್ರಕಾರ ಬೆಂಗಳೂರಿನ ಮಿನರ್ವಾ ಮಿಲ್ ಬಳಿ ಈಗಾಗಲೇ ಕೊನೆಯ ಹಂತದ ಚಿತ್ರೀಕರಣಕ್ಕೆ ಸೆಟ್ ನಿರ್ಮಿಸಲಾಗಿದೆ. ಇಲ್ಲಿಯೇ ಅಂತಿಮ ಚಿತ್ರೀಕರಣ ನಡೆಯಲಿದೆ ಅಂತ ತಿಳಿದು ಬಂದಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ 2 ಸಿನಿಮಾದ ಕೊನೆಯ ಭಾಗದ ಚಿತ್ರೀಕರಣ ಆಗಸ್ಟ್ 15ರಿಂದ ಆರಂಭವಾಗಲಿದೆ ಎಂದು ಈಗಾಗಲೇ ಸುದ್ದಿ ಬಂದಿದೆ. ಅಲ್ಲದೆ ಕೆಜಿಎಫ್ 2 ಶೇಕಡ 90% ಚಿತ್ರೀಕರಣ ಪೂರ್ತಿಯಾಗಿದೆ. ಇದೀಗ ಉಳಿದ ಭಾಗದ ಚಿತ್ರೀಕರಣಕ್ಕೆ ಸುಮಾರು 25 ದಿನಗಳು ಬೇಕಾಗಬಹುದು ಎಂದು ಲೆಕ್ಕಾಚಾರ ಹಾಕಲಾಗಿದೆ. ನ್ಯೂಸ್ ಬ್ಯೂರೋ, ನ್ಯೂಸ್ ಅಲರ್ಟ್. ಮತ್ತೊಮ್ಮೆ ಹೆಡ್ಲೈನ್ಸ್. ಯೂರಿಯಾ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಶುರುವಾಗಿದೆ. ರೈತರನ್ನ ನಿಯಂತ್ರಿಸುವುದೇ ಪೊಲೀಸರಿಗೆ ಕಷ್ಟವಾಗಿದೆ. ಬೆಳೆ ಹಾಳಾದ ಬೆಲೆ ಗೊಬ್ಬರ ಬಂದ್ರೆ ಉಪಯೋಗವೇನಿದೆ? ಸಾವಿರಾರು ಟನ್ ಟೊಮೆಟೊ ರಫ್ತುಗೊಂಡಿದೆ. ಮಾರುಕಟ್ಟೆಗೆ ಬಂದಿದ್ದ ಲಾರಿಗಳು ನಿಂತಲೇ ನಿಂತಿದೆ. ಹಣ್ಣಿನ ಮೇಲೆ ಮಚ್ಚೆ ಉಂಟಾಗಿ ಕೊಳ್ಳೋರೇ ಇಲ್ಲದಂತಾಗಿದೆ. ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ಲ, ಗಂಡನ ಮನೆಯವರೇ ಹೊಡೆದು ಕೊಂದ್ರ. ಪೊಲೀಸರು ಪ್ರಕರಣ ಮುಚ್ಚೆ ಹಾಕಲು ಯತ್ನಿಸಿದ್ರ. ಬೆಂಗಳೂರಿನಲ್ಲಿ ಕೆಜಿಎಫ್ 2 ಚಿತ್ರೀಕರಣ ನಡೆಯಲಿದೆ. ರಾಖಿ ಬಾಯ್ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಸಿದ್ಧತೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯ ಮಿನರ್ವಾ ಮಿಲ್ಸ್ ಬಳಿ ಸೆಟ್ ಹಾಕಲಾಗಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.